ಗೊತ್ತಾಯ್ತಾ ನಿಮಗೆ, ಬರಬೇಡಿ ಅಂತ ನಾವು ಹೇಳಿಲ್ಲ. ನನಗೆ ಗೊತ್ತು ಕೆ ಜಿ ಎಫ್ ಇವತ್ತು ಫ್ಯಾನ್ ಇಂಡಿಯಾ ಸಿನಿಮಾಗಳು ಎಲ್ಲ ರಾಜ್ಯದಲ್ಲೂ ಎಲ್ಲ ದೇಶದಲ್ಲಿ ನಡೀತಾ ಇದ್ದಾವೆ. ನನಗೂ, ನಾನು ಚಿತ್ರದ ಪ್ರೊಡ್ಯೂಸರ್, ಕನ್ನಡ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಮಾಡಿದವನು ಎಷ್ಟು ಲಾಸ್ ಮಾಡ್ಕೊತಾನೆ, ಹಣವನ್ನು ಕಳ್ಕೊತಾನೆ, ಅವನ ಸಂಸಾರ ಬೀದಿ ಬರ್ತಾ ಇದೆ, ಕನ್ನಡದ ಪ್ರತಿಭೆಗಳ ಮುಂದೆ ಬರಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರ ರಂಗವನ್ನು ಉಳಿಸಿ. ಅದಕ್ಕೆ ಏನೇನು ನೀವು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಮಾಡ್ತಿರೋ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗಿದೆ ಶಕ್ತಿ ಇದೆ, ಈ ರಾಜ್ಯದ ಬಗ್ಗೆ ನಿಮಗೆ ಕನಸಿದೆ, ಕನ್ನಡ ಚಿತ್ರರಂಗದ ಬಗ್ಗೆ ನಾವು ಕನಸಿಟ್ಕೊಳ್ಳಿ. ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ, ಭಾಷೆ ಉಳಿಬೇಕಾದ್ರೆ. ಅದಕ್ಕಾಗಿ ಒತ್ತಾಯವನ್ನು ಮಾಡ್ತೇವೆ. ಇಲ್ಲ, ಇವಾಗ ಚರ್ಚೆ ಆಗಿದೆ, ನಾವು ಇನ್ನೂ ವಿಮರ್ಶೆ ಮಾಡ್ತೀವಿ ಎಲ್ಲಿ ಏನು ಅಂತ. ನಾವು ಒಂದ್ಸತಿ ಚರ್ಚೆ ಮಾಡ್ತಾ ಇದ್ದೀವಿ, ಅದನ್ನು ತಿಳ್ಕೊಂಡು ಮುಂದಿನ ಕ್ರಮವನ್ನು ನಾವು ತಗೊಂತೀವಿ. ಕರ್ನಾಟಕ ಚುನಾವಣೆ ಸರ್ ಹೇಳಿ, ಇವತ್ತಿನ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ದೀರ, ಶಿವಣ್ಣ ಅವರು ಒಂದು ಮನವಿ ಕೊಟ್ಟಿದ್ದಾರೆ ಏನು ಚಿತ್ರಕ್ಕೆ ಸಮಸ್ಯೆ ಆಗ್ತಾರೆ, ನಿಮ್ಮ ಹೋರಾಟ? ಶಿವಣ್ಣ ಅವರು ಮನವಿಯನ್ನ ಕೊಟ್ಟಿದ್ದಾರೆ, ನಮ್ಮ ಹೋರಾಟ, ನೀವು ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇದ್ದೀರಾ, ಅದಾದಮೇಲೆ ತೆಲುಗಲ್ಲಿ ಬರ್ತಾ ಇದ್ದೀರಾ, ಹಿಂದಿಯಲ್ಲಿ ಬರ್ತಾ ಇದ್ದೀರಾ. ಜೇಮ್ಸ್ ಒಬ್ಬ ಇಡೀ ಪ್ರಪಂಚಕ್ಕೆ ಮಾದರಿಯಾದಂಥ ವ್ಯಕ್ತಿ, ಪುನೀತ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸಂಪಾದನೆ ಮಾಡಿ ಕನ್ನಡಿಗರಿಗೆ ದಾನ ಮಾಡಿದಂಥ ವ್ಯಕ್ತಿ, ಬೇರೆ ಭಾಷೆಗೆ ಹೋಗಿಲ್ಲ. ಅವರ ಸಿನಿಮಾವನ್ನೇ ಎತ್ತಾಕಿ ಅವ್ರನ್ನ ಸಭೆಯಲ್ಲಿ ನೀವು ಫ್ರೀ ಶೋಅಲ್ಲಿ ಅವರ ಫೋಟೋಗಳನ್ನು ತೋರಿಸಿ, ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಶಿವಣ್ಣವ್ರನ್ನ ಇಟ್ಕೊಂಡು ನೀವು ಪ್ರಚಾರ ಮಾಡಿ ಅವ್ರ ಸಿನಿಮಾವನ್ನೇ ಎತ್ತಾಕಿ ನೀವು ಹಣ ಮಾಡಲಿಕ್ಕೆ ಹೋದರೆ ಹೇಗೆ? ಕನ್ನಡ ಚಿತ್ರಕ್ಕೆ ಬೇರೆ ಕಡೆ ಮಾರ್ಕೆಟಿಂಗ್ ಇದೆಯಾ? ಆಂಧ್ರದಲ್ಲಿದೆಯಾ, ತಮಿಳ್ನಾಡಲ್ಲಿದೆಯಾ, ಮಹಾರಾಷ್ಟ್ರದಲ್ಲಿದೆಯಾ, ಗೋವಾದಲ್ಲಿದೆಯಾ? ಕರ್ನಾಟಕ ಬಿದ್ದರೆ ಕನ್ನಡ ಸಿನಿಮಾಕ್ಕೆ ಎಲ್ಲೂ ಮಾರ್ಕೆಟಿಂಗ್ ಇಲ್ಲ. ಅದಕ್ಕಾಗಿ ನಮ್ಮ ಸಿನಿಮಾವನ್ನು ಎತ್ತಾಕಿ ನೀವು ಬರಬೇಡ್ರಿ, ನೀವು ಬೇಡ ಅಂತ ಹೇಳ್ತಾ ಇಲ್ಲ, ಬನ್ನಿ ಇಲ್ಲಿ ಬರ್ತಾ ಇದ್ದೀರಾ, 1000 ರೂಪಾಯಿ 500 ರೂಪಾಯಿ ಟಿಕೆಟ್ ಮಾಡ್ಕೊಂಡು ಹಣ ಲೂಟಿ ಮಾಡೋಕೆ ಬರ್ತಾ ಇದ್ದೀರಾ? ಯಾಕೆ ಆಂಧ್ರದಲ್ಲಿ 20 ರೂಪಾಯಿ 30 ರೂಪಾಯಿ ಟಿಕೆಟ್ ಇಟ್ಟಿದ್ದೀರಾ? ಏನು ಮಾಡಿದ್ರು ಕರ್ನಾಟಕದಲ್ಲಿ ಕೇಳೋರಿಲ್ಲ. ಆ ಥರ ಆಗಿದೆ, ಹಣ ಗಳಿಸ್ಲಿಕ್ಕೆ, ಕನ್ನಡಿಗರಿಂದ ಲೂಟಿ ಮಾಡಲಿಕ್ಕೆ, ಕನ್ನಡ ಸಿನಿಮಾವನ್ನು ಸಾಯಿಸ್ಲಿಕ್ಕೆ, ಕಾರ್ಮಿಕರನ್ನು ಸಾಯಿಸ್ಲಿಕ್ಕೆ ಬರ್ತಾ ಇದ್ದೀರಾ? ಅದಕ್ಕಾಗಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ, ಒಂದು ನೀತಿಯನ್ನ, ಸಮಗ್ರವಾದ ನೀತಿಯನ್ನ ರೂಪಿಸಿ ಕನ್ನಡ ಚಿತ್ರರಂಗವನ್ನ ಉಳಿಸಿ, ಕನ್ನಡ ಕಾರ್ಮಿಕರನ್ನ ಉಳಿಸಿ. ಏಕಾಏಕಿ 3 ಭಾಷೆ 4 ಭಾಷೆಗಳಲ್ಲಿ ಬಂದ್ಬಿಟ್ಟು ಎಲ್ಲ ಥಿಯೇಟರ್ಗಳನ್ನ ನೀವೇ ತಗೊಂಡ್ಬಿಟ್ರೆ ಕನ್ನಡ ಸಿನಿಮಾ ರಂಗ ಎಲ್ಲಿ ಹೋಗ್ಬೇಕು? ನಮಗೆ ಬೇರೆ ಮಾರ್ಕೆಟಿಂಗ್ ಇಲ್ಲ ಕರ್ನಾಟಕ ಬಿಟ್ಟರೆ. ಆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಮಾಡುವಂಥವ್ರು ನೀವು. ಕನ್ನಡ ಚಿತ್ರರಂಗವನ್ನು ಉಳಿಸ್ಲಿಕ್ಕೆ, ಕಲಾವಿದರನ್ನ ಉಳಿಸ್ಲಿಕ್ಕೆ ಸಮಗ್ರವಾದ ನೀತಿಯನ್ನು ತರೋದ್ರ ಮುಖಾಂತರ ಇಲ್ಲಿ ಯಾರು ಬ್ಲಾಕ್ ಟಿಕೆಟ್ 1000 ರೂಪಾಯಿ 500 ರೂಪಾಯಿ ಟಿಕೆಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಮಟ್ಟ ಹಾಕಿ ಕನ್ನಡ ಸಿನಿಮಾವನ್ನು ಉಳಿಸಿ. ಜೇಮ್ಸ್ ಮಾತ್ರ ಅಲ್ಲ, ಎಲ್ಲ ಕನ್ನಡ ಸಿನಿಮಾವನ್ನು ಉಳಿಸ್ಲಿಕ್ಕೆ ಒಂದು ಕರಡ ನೀತಿಯನ್ನು ರೂಪಿಸ್ಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನೋಡಿ, ಚಿತ್ರರಂಗ ನಮ್ಮ ರಾಜ್ಯ ಬಿಟ್ಟು ಗಡಿ ಬಿಟ್ಟು ಇವತ್ತು ದೊಡ್ಡ ಮಟ್ಟದಲ್ಲಿ ಕೆ ಜಿ ಎಫ್ ಇರ್ಬೋದು ಎಲ್ಲ ಸಿನಿಮಾ ನಡೀತಾ ಇದ್ದಾವೆ. ನಾವು ಬರಲೇಬೇಡಿ ಅಂತ ಹೇಳೋಕ್ಕಾಗ್ತಾ ಇಲ್ಲ, ಹೇಳೋಕ್ಕೂ ಆಗಲ್ಲ. ನಾವು ಸಂವಿಧಾನವನ್ನು ಅರ್ಥಕೊಂಡಿದ್ದೀವಿ, ಆದರೆ ನಮ್ಮ ಚೆನ್ನಾಗಿ ನಡೀತಾ ಇರುವಂಥ ಸಿನಿಮಾ, ಕಲೆಕ್ಷನ್ ಆಗ್ತಾ ಇರುವಂಥ ಸಿನಿಮಾನ ಎತ್ತಾಕಿ ಕನ್ನಡ ಸಿನಿಮಾಕ್ಕೆ ಜಾಗನೇ ಇಲ್ಲದೇನೆ ನೀವು 3 ಭಾಷೆಯಲ್ಲಿ ಒಂದೇ ಸಿನಿಮಾ ತೊಗೊಂಡು ಬಂದರೆ ನಾವು ಹೇಗೆ ಇಲ್ಲಿ ಬದುಕೋದು? ಕನ್ನಡ ಸಿನಿಮಾವನ್ನು ಹೆಂಗೆ ಉಳಿಸ್ತೀರಾ? ಆ ನೀತಿಯನ್ನು ಇವತ್ತು ಹೊಸದಾಗಿ ರೂಪಿಸಿ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ.